गुलबर्गा शहर के कलबुर्गी अर्बन डेवलपमेंट बोर्ड के नए सदर अविनाश कुलकर्णी ने आज सुबह कुडा के ऑफिस में चार्ज लिया। श्री दत्तात्रेय सी पाटिल रेवूर चेयरमैन कल्याण कर्नाटक रीजनल डेवलपमेंट बोर्ड और एमएलए साउथ की मौजूदगी में इस मौके पर श्री अप्पू गौड़ा ने मीडिया से खिताब करते हुए कहा कि अविनाश कुलकर्णी को मैं मुबारकबाद पेश करता हूँ और आने वाले दिनों में अच्छे काम की उम्मीद रखता हूँ, जैसे कि पिछले कुडा चेयरमैन ने किया था। अविनाश कुलकर्णी जो पिछले 32 ईयर से बीजेपी पार्टी के लिए काम किए हैं, ये देखते हुए उनको हमारे चीफ मिनिस्टर श्री बसवराज बोम्मई जी और श्री नलिन कुमार कटील जी सदर स्टेट बीजेपी पार्टी ने इनको ये जिम्मेदारी दी, कहा अप्पू गौड़ा ने। अविनाश कुलकर्णी ने चीफ मिनिस्टर श्री बसवराज बोम्मई जी और श्री नलिन कुमार कटील जी और श्री दत्तात्रेय सी पाटिल रेवूर केकेआरडीबी चेयरमैन और सारे सीनियर बीजेपी पार्टी के लीडर्स का शुक्रिया अदा किया और कहा कि मुझे इस काबिल समझ के मुझे ये पोस्ट दिया गया। इस मौके पर अमरनाथ पाटिल एक्स एमएलसी के अलावा पार्टी लीडर्स और वर्कर्स मौजूद थे। आइए देखते हैं एक रिपोर्ट। नूतन वागे कलबुर्गी डेवलपमेंट अथॉरिटी चेयरमैन रागी आय्के पक्षद निष्ठावंत कार्यकर्तरु हागू हिंदे महानगर पालिके सदस्यरागी पक्षद प्रधान कार्यदर्शिगळागी केलस माडि इवत्तु कलबुर्गी डेवलपमेंट अथॉरिटी चेयरमैन रागी इवत्तिन दिवस अधिकारवन्न तगोंडिद्दारे। नानु अवरिगे ವೈಯಕ್ತಿಕವಾಗಿ ಮತ್ತು ಇಡೀ ನನ್ನ ಕ್ಷೇತ್ರದ ಜನತೆ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಮ್ಮ ಅವಿನಾಶ್ ಕುಲಕರ್ಣಿ ಅಣ್ಣವರಿಗೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ। ಈ ಒಂದು ಕಾರ್ಯಕ್ರಮದಲ್ಲಿ ಈಗ ತಾನೆ ಮಾತನಾಡಿರುವಂತಹ ಹಿರಿಯರು ಮಾರ್ಗದರ್ಶಕರಾದಂತಹ ಶಶಿಲ್ ನಮೋಶಿ ಸರ್ ಅವರೇ, ಅದೇ ರೀತಿ ಇನ್ನೊಬ್ಬ ಹಿರಿಯರು ಮಾರ್ಗದರ್ಶಕರಾದಂತಹ ಅಮರನಾಥ್ ಪಾಟೀಲ್ ಕಾಕೋರೆ, ಹಿಂದಿನ ಅಧ್ಯಕ್ಷರಾದಂತಹ ಯಶಸ್ವಿ ಅಧ್ಯಕ್ಷರಾದಂತಹ ದಯಾನಂದ ಧಾರವಾಡಕರ್ ಸರ್ ಅವರೇ, ಎಲ್ಲ ಪಕ್ಷದ ಅಧ್ಯಕ್ಷೆ ಮುಖಂಡರೆ ಎಲ್ಲ ಸೇರಿರುವಂತಹ ಎಲ್ಲ ನಮ್ಮ ಹಿರಿಯ ಪಕ್ಷದ ಎಲ್ಲ ನಾಯಕರೇ, ಇವತ್ತು ನಿಜಕ್ಕೂ ನಾವು ಅವಿನಾಶ್ ಕುಲಕರ್ಣಿ ಅಣ್ಣವರು ಇವತ್ತೇನು ಅವರು ಆಯ್ಕೆಗೊಂಡಿದ್ದಾರೆ ಅಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ಅತ್ಯಂತ ಸಾಮಾನ್ಯ ಕಾರ್ಯಕರ್ತನಾಗಿ ಇವತ್ತಿನ ದಿವಸ ಈ ಮಟ್ಟಕ್ಕೆ ಏರಿದ್ದು ಇದು ನಮ್ಮೆಲ್ಲರಿಗೂ ಕೂಡ ಇವತ್ತು ಸಂತೋಷವನ್ನು ಇವತ್ತು ತಂದಿದೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ। ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಸಾಹೇಬರು ಮತ್ತು ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ನಲಿನ್ ಕುಮಾರ್ ಕಟೀಲ್ ಸಾಹೇಬರು ಅವರ ಒಂದು ಸಹಕಾರದಿಂದ ಇವತ್ತಿನ ದಿವಸ ನಮ್ಮ ಅವಿನಾಶ್ ಕುಲಕರ್ಣಿ ಅಣ್ಣವರಿಗೆ ಈ ಒಂದು ಅವಕಾಶ ಸಿಕ್ಕಿದೆ, ನನಗೆ ಸಂಪೂರ್ಣವಾದಂತಹ ವಿಶ್ವಾಸ ಇದೆ। ಹಿಂದಿನ ಅಧ್ಯಕ್ಷರಾದಂತಹ ದಯಾನಂದ ಧಾರವಾಡಕರ್ ಸರ್ ಅವರ ಅವಧಿಯಲ್ಲಿ ನಾವು ಇವತ್ತು ಕಲಬುರಗಿಯಲ್ಲಿ ಒಂದು ಒಳ್ಳೆ ಒಂದು ತರಕಾರಿ ಮಾರುಕಟ್ಟೆಯನ್ನು ಇವತ್ತು ಸುಮಾರು 30 ಕೋಟಿ ರೂಪಾಯಿಯಲ್ಲಿ ರೈತರಿಗೆ ಈ ಭಾಗದ ಜನರಿಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಇವತ್ತು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ। ಅದರ ಹಿಂದೆನೂ ಕೂಡ ಆದಂತಹ ಅನೇಕ ಅಧ್ಯಕ್ಷರು ಇವತ್ತು ಕಲಬುರಗಿಯನ್ನ ಒಳ್ಳೆ ರೀತಿಯಾದಂತಹ ಅಭಿವೃದ್ಧಿ ಮಾಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಇವತ್ತಿನ ದಿವಸ ಎಲ್ಲ ಹಿಂದಿನ ಅಧ್ಯಕ್ಷರ ಅವಧಿಗಳಲ್ಲಿ ಇವತ್ತಿನ ದಿವಸ ಆಗಿರುವಂತದ್ದು ಮುಂದೆ ನನಗೆ ಸಂಪೂರ್ಣವಾದಂತಹ ವಿಶ್ವಾಸ ಇದೆ। ಅವಿನಾಶ್ ಅಣ್ಣವರ ಅವಧಿಯಲ್ಲೂ ಕೂಡ ಇವತ್ತು ಕಲಬುರಗಿ ನಗರಕ್ಕೆ ಒಳ್ಳೆ ಒಂದು ಅಭಿವೃದ್ಧಿಯನ್ನ ಇವತ್ತಿನ ದಿವಸ ಆಗುವಂತದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಕಲಬುರಗಿಯನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಸಾಹೇಬರು ಅವರು ಬಂದಂತಹ ಕಲಬುರಗಿಗೆ ಬಂದಂತಹ ಸಂದರ್ಭದಲ್ಲಿ ಕಲಬುರಗಿ ಒಂದು ಇಂಟರ್ನ್ಯಾಷನಲ್ ಸಿಟಿ ಆಗಬೇಕು ಅಂತನ್ನುವ ನಿಟ್ಟಿನಿಂದ ಇವತ್ತು ನಮ್ಮ ಸರ್ಕಾರ ಬಹಳಷ್ಟು ಅನುದಾನವನ್ನು ಕೊಟ್ಟು ಕಲಬುರಗಿಗೆ ಒಂದು ಮಾದರಿ ನಗರ ಮಾಡಲಿಕ್ಕೆ ಇವತ್ತಿನ ದಿವಸ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ। ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೂ ಕೂಡ ಸುಮಾರು 5,000 ಕೋಟಿ ರೂಪಾಯಿ ಈ ವರ್ಷಕ್ಕೆ ಇವತ್ತು ಘೋಷಣೆಯನ್ನ ಮಾಡಿರುವಂತದ್ದು, ಈ ತರದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಇವತ್ತಿನ ದಿವಸ ಪ್ರಾಮಾಣಿಕತೆಯಿಂದ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಎಲ್ಲ ಶಾಸಕರು ಮತ್ತು ಎಲ್ಲ ಸದಸ್ಯರನ್ನ ವಿಶ್ವಾಸದಿಂದ ತಗೊಂಡು ಇವತ್ತು ಅವಿನಾಶ್ ಕುಲಕರ್ಣಿ ಅಣ್ಣವರು ಕೂಡ ಇವತ್ತು ನಮ್ಮ ನಗರಕ್ಕೆ ಒಳ್ಳೆ ಕೊಡುಗೆಗಳನ್ನು ಕೊಡ್ತಾರೆ ಅಂತನ್ನುವ ವಿಶ್ವಾಸದೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ। ಇನ್ನೊಮ್ಮೆ ಅವರಿಗೆ ನಾನು ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ। ಥ್ಯಾಂಕ್ ಯು। ಭಾರತೀಯ ಜನತಾ ಪಕ್ಷದ ಕಳೆದ 32 ವರ್ಷಗಳಿಂದ ನಿಷ್ಠಾವಂತನಾಗಿ ಪಕ್ಷದ ಏನ ಆದೇಶಗಳನ್ನು ಪರಿಪೂರ್ಣವಾಗಿ ಪಾಲಿಸುತ್ತಾ ಬಂದಿದ್ದು ಇಂದು ಆ ಒಂದು ಪಕ್ಷದ ಒಂದು ಜವಾಬ್ದಾರಿಯನ್ನು ನಿಷ್ಠಾವಂತನಾಗಿ ಬಾಣಿದ್ದಕ್ಕೆ ಭಾರತೀಯ ಜನತಾ ಪಕ್ಷದ ನಮ್ಮ ನಾಯಕರೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಇವತ್ತು ಇವತ್ತು ಇದೇನು ಕೆಯುಡಿಎ ಚೇರ್ಮನ್ದು ಅಧಿಕಾರವನ್ನು ನನಗೆ ಕೊಟ್ಟಿದ್ದಾರೆ। ನಮ್ಮ ಎಲ್ಲ ಪಕ್ಷದ ನಾಯಕರಿಗೂ ಹಾಗೂ ನನ್ನ ಕಾರ್ಯಕರ್ತ ಬಂಧುಗಳಿಗೂ ಈ ಸಂದರ್ಭದಲ್ಲಿ ನಾನು ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ।